ಎಲ್ಲರಿಗೂ ನಮಸ್ಕಾರ ನಾನು ಸತೀಶ್ ನಾಯ್ಕ್ ಬಿ ಎಡ್ ಪ್ರಥಮ ವರ್ಷದ ವಿದ್ಯಾರ್ಥಿ ಇಂದಿನ ಈ ವಿಡಿಯೋದಲ್ಲಿ ಹತ್ತನೇ ತರಗತಿ ಪ್ರಥಮ ಭಾಷೆ ಕನ್ನಡ ಗದ್ಯ ಮೂರು ಲಂಡನ್ ನಗರ ಈ ಪಾಠವದ ಬಗ್ಗೆ ತಿಳಿಸ್ತಾ ಇದ್ದೀನಿ ಈ ಗದ್ಯವನ್ನು ವಿಕ್ರ ಗೋಕಾಕ್ ಅವರು ಬರೆದಿದ್ದಾರೆ ಇದೊಂದು ಪ್ರವಾಸ ಕಥನವಾಗಿದೆ ಈ ಪ್ರವಾಸ ಕಥನ ಎಂದರೇನು ಪ್ರವಾಸ ಕಥನ ಎಂದರೆ ಆಧುನಿಕ ಸಾಹಿತ್ಯ ಪ್ರಕಾರಗಳಲ್ಲಿ ಈ ಪ್ರವಾಸ ಕಥನ ಕೂಡ ಒಂದು ಮುಖ್ಯವಾದ ಪ್ರಕಾರವಾಗಿದೆ ಹಿಂದಿನ ಕಾಲದಲ್ಲಿ ಹಿರಿಯರು ಒಂದು ಮಾತನ್ನು ಇದ್ದರು ಹೆಚ್ಚಿನ ಜ್ಞಾನ ಸಂಪಾದನೆಯಾಗಬೇಕಾದರೆ ಒಂದು ದೇಶವನ್ನು ಸುತ್ತಿಬೇಕಂತೆ ಇಲ್ಲಂದರೆ ಕೋಶವನ್ನು ಓದಬೇಕು ಅಂದರೆ ದೇಶ ಸುತ್ತಿ ನೋಡು ಕೋಶ ಓದಿ ನೋಡು ಅಂತ ಮಾತಿದೆ ಹೀಗೆ ನಾವು ಪ್ರವಾಸವನ್ನು ಕೈಗೊಂಡಾಗ ಅಲ್ಲಿ ಕೇಳಿದ ನೋಡಿದ ಹಾಗೂ ಅನುಭವಿಸಿರುವಂತಹ ನೈಜ ಘಟನೆಗಳನ್ನು ದಾಖಲೆ ರೂಪದಲ್ಲಿ ಸುಂದರವಾಗಿ ಬರೆದಿಡುವಂತಹದ್ದು ಒಂದು ಕಲೆ ಇಂತಹ ಒಂದು ಅನುಭವವನ್ನು ಲೇಖಕರಾದ ವಿನಾಯಕ್ ಕೃಷ್ಣ ಗೋಕಾಕ್ ಅವರು ಸಾವಿರದ ಒಂಬೈನೂರ ಮೂವತ್ತಾರರಲ್ಲಿ ಲಂಡನ್ ನಗರದ ಪ್ರವಾಸಕ್ಕೆ ಹೋದಾಗ ಅವರು ಅಲ್ಲಿ ಕೇಳಿರತಕ್ಕಂತಹ ಅವರಿಗಾದಂತಹ ಅನುಭವಗಳನ್ನು ಅವರ ಸಮುದ್ರದಾಚೆಯಿಂದ ಎನ್ನುವಂತಹ ಪ್ರವಾಸ ಕಥನದಲ್ಲಿ ಬರೆದಿದ್ದಾರೆ ಹೀಗೆ ಪ್ರವಾಸ ಪ್ರವಾಸ ಏನು ಮಾಡುತ್ತೆ ಅಂದರೆ ಮನುಷ್ಯನಿಗೆ ಹೊಸತನವನ್ನು ಹೆಚ್ಚಿಸುತ್ತದೆ ಅಲ್ಲದೇನೆ ವೈವಿಧ್ಯಮಯ ಜೀವನವನ್ನು ದರ್ಶನ ಮಾಡಿಸುತ್ತೆ ಅಂತ ಹೇಳಬಹುದು ಹೀಗೆ ಬರೆದಿಟ್ಟಂತಹ ದಾಖಲೆಗಳನ್ನು ನಾವು ಪ್ರವಾಸ ಕಥನ ಎಂದು ಹೇಳಬಹುದು ಹಾಗೆ ಈ ಪಾಠದ ಲೇಖಕರಾದಂಥ ವಿಕ್ರ ಗೋಕಾಕ್ ಅವರನ್ನು ನಾವು ಪರಿಚಯ ಮಾಡಿಕೊಳ್ಳೋಣ ಮೊದಲು ಹೇಳಿದಾಗೆ ಇದೊಂದು ಪ್ರವಾಸ ಕಥನ ಕವಿ ವಿನಾಯಕ್ ಕೃಷ್ಣ ಗೋಕಾಕ್ ಕಾಲ ಕ್ರಿಸ್ತ ಶಕ ಸಾವಿರದ ಒಂಬೈನೂರ ಒಂಬತ್ತರಲ್ಲಿ ಹುಟ್ಟಿದರು ಹುಟ್ಟಿದ ಸ್ಥಳ ಹಾವೇರಿ ಜಿಲ್ಲೆಯ ಸವಣೂರು ಇವರ ವೃತ್ತಿ ಇವರು ಪುಣೆಯ ಪರ್ಗ್ಯೂಷನ್ ಕಾಲೇಜಿನಲ್ಲಿ ಹಾಗೂ ಧಾರವಾಡದ ಕರ್ನಾಟಕ ವಿಶ್ವವಿದ್ಯಾಲಯದಲ್ಲಿ ಇಂಗ್ಲಿಷ್ ಪ್ರಾಧ್ಯಾಪಕರಾಗಿದ್ದರು ಅಲ್ಲದೆ ಬೆಂಗಳೂರು ವಿಶ್ವವಿದ್ಯಾಲಯದ ಉಪಕುಲಪತಿಗಳಾಗಿ ಸೇವೆಯನ್ನು ಕೂಡ ಸಲ್ಲಿಸಿದ್ದಾರೆ ವಿಕ್ರ ಗೋಕಾಕ್ ಅವರು ಕನ್ನಡ ಸಾಹಿತ್ಯಕ್ಕೆ ಅಪಾರವಾದ ಕೊಡುಗೆಗಳನ್ನು ನೀಡಿದ್ದಾರೆ ಅವರ ಕೊಡುಗೆಗಳಲ್ಲಿ ಅವರು ಬರೆದಿರುವಂತಹ ಪ್ರಮುಖ ಕೃತಿಗಳು ಸಮುದ್ರ ಗೀತೆಗಳು ಪಯಣ ಉಗಮ ಭಾರತ ಸಿಂಧೂ ರಶ್ಮಿ ಇವರ ಕೊಡುಗೆಗೆ ಸಂದಿರುವಂತಹ ಬಿರುದುಗಳು ಮತ್ತು ಪ್ರಶಸ್ತಿಗಳು ಯಾವುದೆಂದರೆ ದ್ಯಾವ ಪೃಥ್ವಿ ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಕರ್ನಾಟಕ ವಿಶ್ವವಿದ್ಯಾಲಯ ಗೌರವ ಡಾಕ್ಟರೇಟ್ ಸಮಗ್ರ ಸಾಹಿತ್ಯಕ್ಕಾಗಿ ಜ್ಞಾನಪೀಠ ಪ್ರಶಸ್ತಿ ಭಾರತ ಸರ್ಕಾರದ ಪದ್ಮಶ್ರೀ ಪುರಸ್ಕಾರ ಇವು ಗೋಕಾಕ್ ಅವರಿಗೆ ದೊರೆತ ಪ್ರಶಸ್ತಿಗಳು ಹಾಗೂ ಬಿರುದುಗಳು ಪ್ರಸ್ತುತ ಲಂಡನ್ ನಗರ ಎಂಬ ಪ್ರವಾಸ ಕಥನವನ್ನು ಸಮುದ್ರದಾಚೆಯಿಂದ ಎಂಬ ಪ್ರವಾಸ ಕಥನದಿಂದ ಆಯ್ದುಕೊಳ್ಳಲಾಗಿದೆ ಇವಿಷ್ಟು ವಿಕ್ರ ಗೋಕಾಕ್ ಅವರ ಕವಿ ಪರಿಚಯವಾಗಿದೆ ಈಗ ನಾವು ವಿಕ್ರ ಗೋಕಾಕ್ ಅವರು ಕೈಗೊಂಡಿರುವಂತಹ ಲಂಡನ್ ನಗರದ ಪ್ರವಾಸದ ಬಗ್ಗೆ ತಿಳಿದುಕೊಳ್ಳೋಣ ವಿಕ್ರ ಗೋಕಾಕ್ ಅವರು ಅಂದು ಕೈಗೊಂಡಿರುವಂತಹ ಪ್ರವಾಸವನ್ನು ಈ ಪಾಠದಲ್ಲಿ ವಿವರಿಸಿದ್ದಾರೆ ಮೊದಲನೇದಾಗಿ ನಮ್ಮ ಲೇಖಕರು ಕಂಡಿರುವಂತಹ ಲಂಡನ್ ನಗರ ಲಂಡನ್ ನಗರದ ಸಾರಿಗೆ ವ್ಯವಸ್ಥೆ ಬಗ್ಗೆ ನೋಡೋಣ ಲಂಡನ್ ಪಟ್ಟಣ ಎಂದರೆ ಒಂದು ಸ್ವತಂತ್ರ ಜಗತ್ತು ಇಲ್ಲಿಯ ರಸ್ತೆಗಳಲ್ಲಿ ಯಾವಾಗಲೂ ವ್ಯಾಪಾರ ತುಂಬಿ ತುಳುಕುತ್ತಿರುತ್ತದೆ ಅಷ್ಟೊಂದು ಜನಜಂಗುಳಿ ಇರುತ್ತದೆ ಅಲ್ಲಿ ಟ್ರಾಮ್ ಬಸ್ಸುಗಳ ವ್ಯವಸ್ಥೆ ಮಾಡಿದ್ದಾರೆ ಟ್ರಾಮ್ ಬಸ್ಸುಗಳೆಂದರೆ ಎಲೆಕ್ಟ್ರಾನಿಕ್ ಬಸ್ಸುಗಳೆಂದು ಕರಿತೀವಲ್ಲ ಅದು ಟ್ರಾಮ್ ಬಸ್ಗಳಲ್ಲಿ ಸಕಾಲಕ್ಕೆ ಹೋಗಲು ಆಗೋದಿಲ್ಲ ಅಂದರೆ ಸರಿಯಾದ ಸಮಯಕ್ಕೆ ಹೋಗಲು ಆಗುವುದಿಲ್ಲ ಬಹಳ ಹೊತ್ತು ಅಲ್ಲಲ್ಲಿ ನಿಂತುಕೊಂಡು ಹೋಗುತ್ತಂತೆ ಅಷ್ಟು ಜನದಟ್ಟಣೆ ಇರುತ್ತೆ ಅಂತ ಲೇಖಕರು ಹೇಳ್ತಾ ಇದ್ದಾರೆ ಆ ಒಂದು ಜನದಟ್ಟಣೆ ಅಂದರೆ ಟ್ರಾಫಿಕ್ ಜಾಮ್ ಎಂದು ಕರಿತೀವಲ್ವಾ ಅದನ್ನು ತಪ್ಪಿಸಗೋಸ್ಕರ ಈ ಸುರಂಗವನ್ನು ಕೊರೆದು ಗಾಡಿ ಹೋಗುವುದಕ್ಕೆ ವ್ಯವಸ್ಥೆ ಮಾಡಿದ್ದಾರಂತೆ ಉಸಿರಾಡಲು ತೊಂದರೆಯಾಗದಂತೆ ಗಾಳಿ ಓಡಾಡಲು ವ್ಯವಸ್ಥೆ ಕೂಡ ಇದೆಯಂತೆ ನಿಮಿಷಕ್ಕೆ ಒಂದೊಂದರಂತೆ ಗಾಡಿಗಳು ಓಡಾಡ್ತಾ ಇರುತ್ತಂತೆ ಎಂತಹ ವಿಚಿತ್ರ ಸೃಷ್ಟಿ ಅಲ್ವಾ ಅಂತ ಲೇಖಕರು ಹೇಳ್ತಾ ಇದ್ದಾರೆ ಹಾಗೆ ಸುರಂಗದಿಂದ ಅಂದರೆ ನಿಲುಗಡೆಯಿಂದ ಮೇಲೆ ಬರಲು ಎಸ್ಕಲೇಟರ್ ಎಂಬಂಥ ವ್ಯವಸ್ಥೆ ಮಾಡಿದ್ದಾರೆ ಆ ಎಸ್ಕ್ಯುಲೇಟರ್ ಮೇಲೆ ನಿಂತರೆ ಒಂದು ಕಡೆ ತಾನಾಗಿ ಮೇಲುಗಡೆ ಕರ್ಕೊಂಡು ಬಿಡುತ್ತೆ ಹಾಗೆ ಇನ್ನೊಂದು ಕಡೆ ನಿಂತರೆ ಕೆಳಗಡೆ ಕರ್ಕೊಂಡು ಬಂದು ಬಿಡುತ್ತಂತೆ ಈ ಥರದ ವ್ಯವಸ್ಥೆ ಮಾಡಿದ್ದಾರಂತೆ ಈ ಥರದ ವ್ಯವಸ್ಥೆ ನೀವು ಇವಾಗ ಬೆಂಗಳೂರಿನ ಮೆಟ್ರೋದಲ್ಲಿ ಕೂಡ ನೋಡಬಹುದು ಈ ಎಸ್ಕ್ಯುಲೇಟರ್ ವ್ಯವಸ್ಥೆಯಿಂದ ಅನಾಯಾಸವಾಗಿ ಮೇಲೆ ಹೋಗಬಹುದು ಅಥವಾ ಕೆಳಗೆ ಬರಬಹುದು ಅಂತ ಲೇಖಕರು ಹೇಳ್ತಾ ಇದ್ದಾರೆ ಹೀಗೆ ಲಂಡನ್ ನಗರದ ಸಾರಿಗೆ ವ್ಯವಸ್ಥೆ ಬಗ್ಗೆ ಲೇಖಕರು ವರ್ಣಿಸಿದ್ದಾರೆ ಹಾಗೆ ಮುಂದೆ ಲೇಖಕರು ಲಂಡನ್ ನಗರದ ಪೇಟೆಯಲ್ಲಿ ತಿರುಗಾಡ್ತಾರೆ ಅಲ್ಲಿ ಅವರಿಗೆ ಉಲ್ ವರ್ಸ್ ಎಂಬ ಸ್ಟೇಷನರಿ ಅಂಗಡಿ ಕಣ್ಣಿಗೆ ಬೀಳುತ್ತೆ ಅದು ಎಲ್ಲರೂ ಕೂಡ ನೋಡಬೇಕು ಎನ್ನುವಂತಹ ಅಂಗಡಿಯಾಗಿದೆಯಂತೆ ಅಲ್ಲಿ ಎಲ್ಲ ಥರದ ಸಾಮಾನುಗಳು ಸಹ ಸಿಗತ್ತಂತೆ ಒಂದು ಪೆನ್ನಿಯಿಂದ ಹಿಡಿದು ಆರು ಪೆನ್ನಿವರೆಗೆ ಬೆಲೆಯ ಎಲ್ಲ ವಸ್ತುಗಳು ಕೂಡ ಅಲ್ಲಿ ಮಾರಾಟ ಆಗತ್ತಂತೆ ಪೆನ್ನಿ ಅಂದರೆ ಇದು ಲಂಡನ್ನ ನಾಣ್ಯ ಅಥವಾ ಕರೆನ್ಸಿ ಅಂತೀವಲ್ಲ ಅದು ಲಂಡನ್ ಕರೆನ್ಸಿ ಇವಾಗ ಇರೋದು ಪೌಂಡ್ ಸ್ಟೆರ್ಲಿಂಗ್ ಅಂತ ಒಂದು ಪೆನ್ನಿ ಅಂದರೆ ಜೀರೋ ಪಾಯಿಂಟ್ ಜೀರೋ ಒನ್ ಪೌಂಡ್ ಸ್ಟರ್ಲಿಂಗ್ ಅಂತ ಆಗುತ್ತೆ ಉಲ್ ವರ್ಸ್ ಎಂಬ ಸ್ಟೇಷನರಿ ಅಂಗಡಿಯಲ್ಲಿ ಎಲ್ಲ ರೀತಿಯ ವಸ್ತುಗಳು ಸಿಗುತ್ತವೆ ಒಂದು ಕಡೆ ಒಂದೊಂದು ವಸ್ತುವನ್ನು ಜೋಡಿಸಿ ಇಟ್ಟಿದ್ದಾರಂತೆ ಅಲ್ಲಿ ಯಾವ ಯಾವ ರೀತಿಯ ವಸ್ತುಗಳು ಅಂದರೆ ಬೂಟು ಕಾಲು ಚೀಲ ಸಾಬೂನು ಔಷಧಿ ಪುಸ್ತಕ ಅಡುಗೆ ಪಾತ್ರೆಗಳು ಎಲೆಕ್ಟ್ರಾನಿಕ್ ವಸ್ತುಗಳು ಇವೆಲ್ಲವೂ ಕೂಡ ಅಲ್ಲಿ ದೊರಕುತ್ತವೆ ಅಂತೆ ಲೇಖಕರು ತಮ್ಮ ಪ್ರವಾಸವನ್ನು ಮುಂದುವರಿಸುತ್ತಾರೆ ಫ್ರ್ಯಾಂಡಲ್ಲಿಯ ಶಾವೋಯ್ ಸಿಂಪಿಗಳು ಇಲ್ಲಿ ಪ್ರಸಿದ್ಧಿಯನ್ನು ಹೊಂದಿದ್ದಾರೆ ಸಿಂಪಿಗಳು ಎಂದರೆ ದರ್ಜಿಗಳು ಟೈಲರ್ ಅಂತ ಕರೀತೀವಿ ಅಲ್ಲ ಅವರು ಇಲ್ಲಿ ಸಿಂಪಿಗಳ ವಿಶೇಷತೆ ಏನೆಂದರೆ ಒಂದು ಸಾದಾ ಕೋಟು ಹೊಲಿಯಬೇಕೆಂದರೆ ಸುಮಾರು ನೂರು ರೂಪಾಯಿ ಬೇಕಂತೆ ಅಂದರೆ ಸಾದಾ ಕೋಟಿಗೆ ನೂರು ರೂಪಾಯಿಯಂತೆ ಅಂದರೆ ಆಗಿನ ಕಾಲದಲ್ಲಿ ಅಂದರೆ ಸಾವಿರದ ಒಂಬೈನೂರ ಮೂವತ್ತಾರರಲ್ಲಿ ಇಲ್ಲಿ ಫಿಫ್ಟಿ ಶಿಲ್ಲಿಂಗ್ ಟೈಲರ್ಸ್ ಸಂಸ್ಥೆ ಇದೆಯಂತೆ ಆ ಸಂಸ್ಥೆಯ ಶಾಖೆಗಳು ಎಲ್ಲ ಕಡೆ ಇದೆಯಂತೆ ಇಲ್ಲಿ ವಿಧ ವಿಧವಾದ ಕೋಟು ಹೊಲಿದುಕೊಡುವ ವ್ಯವಸ್ಥೆ ಇದೆ ಅಂತ ಲೇಖಕರು ಹೇಳ್ತಾ ಇದ್ದಾರೆ ಲೇಖಕರು ತಮ್ಮ ಪ್ರವಾಸವನ್ನು ಮುಂದುವರಿಸ್ತಾ ಹೋಗ್ತಾ ಇದ್ದಾರೆ ಅವರಿಗೆ ಒಂದು ಆಶ್ಚರ್ಯಕರವಾದ ವಿಷಯ ಏನೆಂದರೆ ಇಲ್ಲಿ ಪುರುಷರಿಗಿಂತ ಹೆಣ್ಣು ಮಕ್ಕಳ ಹೆಚ್ಚು ಕೆಲಸದಲ್ಲಿ ತೊಡಗಿರುವಂತೆ ಅನಿಸುತ್ತಂತೆ ಯಾಕಂದರೆ ಇಲ್ಲಿ ಯಾವುದಾದರೂ ಒಂದು ದೊಡ್ಡ ಅಂಗಡಿ ಹೋದರೆ ಟೈಪಿಸ್ಟ್ ಅಂದರೆ ಕ್ಲರಿಕಲ್ ಎಲ್ಲರೂ ಹೆಣ್ಣು ಮಕ್ಕಳೇ ಸಿನಿಮಾಗೃಹಕ್ಕೆ ಹೋದರೆ ಅಲ್ಲಿ ಸಿನಿಮಾಕ್ಕೆ ಹೋದ ವ್ಯಕ್ತಿಗೆ ಸ್ಥಳವನ್ನು ತೋರಿಸುವವರು ಕೂಡ ಹೆಣ್ಣು ಮಕ್ಕಳೇ ಇದನ್ನೆಲ್ಲ ನೋಡಿದಾಗ ಹೆಣ್ಣು ಮಕ್ಕಳನ್ನು ಅತ್ಯಾದಾರದಿಂದ ನೋಡಿಕೊಳ್ಳುವ ಸಂಸ್ಕೃತಿ ಶಿಖರವನ್ನು ಇಂಗ್ಲೆಂಡಿನಲ್ಲಿಯೇ ಕಾಣಬೇಕೆಂದು ಲೇಖಕರು ಹೇಳ್ತಾ ಇದ್ದಾರೆ ಲೇಖಕರು ಹಾಗೆ ಮುಂದೆ ಹೋಗ್ತಾ ಇರಬೇಕಾದರೆ ಅಲ್ಲಿ ಇಂಡಿಯಾ ಆಫೀಸು ಕಾಣಿಸ್ತಂತೆ ಇಂಡಿಯಾ ಆಫೀಸು ತುಂಬ ಅದ್ಭುತವಾಗಿದೆಯಂತೆ ಅದು ಒಂದು ವಾಚನಾಲಯ ಅಂದರೆ ಲೈಬ್ರರಿ ಅಂದಿವಲ್ಲ ಅದು ಇಲ್ಲಿ ಕರ್ನಾಟಕದ ವಿಷಯವಾಗಿ ಎಷ್ಟೋ ಹೊಸ ವಿಷಯಗಳು ಇಲ್ಲಿ ನಾವು ನೋಡಬಹುದಂತೆ ಇಲ್ಲಿ ವಸ್ತು ಸಂಗ್ರಹಾಲಯ ಕೂಡ ಇದೆಯಂತೆ ಇಲ್ಲಿ ಹಿಂದೂಸ್ತಾನದ ಲಲಿತ ಕಲೆಯನ್ನು ನಾವು ಕಾಣಬಹುದಂತೆ ಹಾಗೆ ಎಲ್ಲ ಮುಖ್ಯವಾದಂಥ ಇಂಗ್ಲಿಷ್ ವರ್ತಮಾನ ಪತ್ರಿಕೆಗಳು ಹಾಗೂ ಹಿಂದೂಸ್ತಾನದ ವರ್ತಮಾನ ಪತ್ರಿಕೆಗಳು ಇಲ್ಲಿ ಅಂದರೆ ಈ ವಾಚನಾಲಯದಲ್ಲಿ ಸಿಗುತ್ತಂತೆ ಈ ವಾಚನಾಲಯ ಅಂದರೆ ಇಂಡಿಯಾ ಆಫೀಸು ಎಲ್ಲಿದೆ ಎಂದರೆ ಇದು ಚೇರಿಂಗ್ ಕ್ರಾಸ್ ಎಂಬ ಓಣಿಯಲ್ಲಿ ಕಂಡುಬರುತ್ತಂತೆ ಈ ಚೇರಿಂಗ್ ಕ್ರಾಸ್ ಓಣಿ ನೋಡಿದಾಗ ಲೇಖಕರಿಗೆ ಆಂಗ್ಲರ ಸಾಮ್ರಾಜ್ಯದ ವೈಭವವೇ ಕಂಡುಬಂದಂತೆ ಅನಿಸುತ್ತೆ ಹಾಗೆ ಇಂಡಿಯಾ ಆಫೀಸ್ ಹತ್ತಿರ ಅವರಿಗೆ ಆಫ್ರಿಕನ್ ಕಚೇರಿ ಹಾಗೆ ವಸಾಹತಿನ ಕಚೇರಿ ಹಾಗೂ ನೂರೆಂಟು ಬ್ಯಾಂಕುಗಳು ಕಂಡುಬರುತ್ತಂತೆ ಇದನ್ನೆಲ್ಲ ನೋಡಿ ಒಂದೊಂದು ದೇಶದ ಮೇಲಿನ ಪ್ರಭುತ್ವ ಇಲ್ಲಿನ ಒಂದೊಂದು ಕಚೇರಿಯಲ್ಲಿ ನಡೀತಾ ಇದೆಯೇನೋ ಅನ್ನುವಂತೆ ಲೇಖಕರಿಗೆ ಭಾಸವಾಗುತ್ತಂತೆ ಇದನ್ನೆಲ್ಲ ನೋಡಿಕೊಂಡು ತಮ್ಮ ಪ್ರಯಾಣ ಮುಂದುವರಿಸ್ತಾ ಇರ್ತಾರೆ ಲೇಖಕರು ಮುಂದೆ ಅವರಿಗೆ ಒಂದು ಕೂಟ ಕೂಟ ಅಂದರೆ ಸರ್ಕಲ್ ಕಾಣಿಸುತ್ತೆ ಅಲ್ಲಿನ ಪ್ರತಿಯೊಂದು ಸರ್ಕಲ್ಗಳಿಗೂ ಒಂದೊಂದು ಹೆಸರನ್ನು ಇಟ್ಟಿದ್ದಾರಂತೆ ಮೊದಲು ಇವರಿಗೆ ಕಾಣಿಸಿದ್ದು ಟ್ರಪಲ್ಗರ್ ಸ್ಕ್ವೇರ್ ಈ ಸರ್ಕಲ್ನಲ್ಲಿ ನೆಲ್ಸನ್ ಅವರ ಮೂರ್ತಿ ಇದೆಯಂತೆ ನೆಲ್ಸನ್ ಯಾರು ಅಂದರೆ ಇವರು ಒಬ್ಬ ಹೋರಾಟಗಾರ ಇವರು ಟ್ರಪಲ್ಗಾರ್ ಎಂಬ ಯುದ್ಧದಲ್ಲಿ ಹೋರಾಡಿ ಮಡಿದಿರುತ್ತಾರೆ ಹೀಗಾಗಿ ಇವರ ಸ್ಮರಣಾರ್ಥ ಟ್ರಪಲ್ಗಾರ್ ಸ್ಕ್ವೇರ್ ಅಂತ ಹೆಸರು ಬಂದಿದೆ ಇವರ ನೆನಪಿಗಾಗಿ ನೆಲ್ಸನ್ ಅವರ ಮೂರ್ತಿಯನ್ನು ಸ್ಥಾಪಿಸಿದ್ದಾರೆ ಹಾಗೆ ಮೂರ್ತಿಯ ಕೆಳಗಡೆ ಅವರು ಮಾಡಿದಂತಹ ಸಾಧನೆಯನ್ನು ಕಲ್ಲಿನ ಮೇಲೆ ಕೆತ್ತಿಸಿದ್ದಾರೆ ಇವೆಲ್ಲ ನೋಡಿ ಪ್ರವಾಸವನ್ನು ಲೇಖಕರು ಮುಂದುವರಿಸ್ತಾ ಇರುವಾಗ ಸ್ವಲ್ಪ ಮುಂದೆ ವೆಲ್ಲಿಂಗ್ಟನ್ನ ಮೂರ್ತಿ ಕಾಣಿಸುತ್ತೆ ವೆಲ್ಲಿಂಗ್ಟನ್ ಯಾರು ಅಂದರೆ ಅಂದಿನ ಬ್ರಿಟಿಷರ ಪ್ರೈಮ್ ಮಿನಿಸ್ಟರ್ ಆಗಿದ್ದವರಂತೆ ಮತ್ತು ಮಿಲಿಟರಿ ಕಮಾಂಡರ್ ಆಗಿದ್ದರಂತೆ ಹೀಗೆ ಬೀದಿ ಬೀದಿಯಲ್ಲಿ ಪ್ರಸಿದ್ಧ ಪುರುಷರ ಹೋರಾಟಗಾರರ ಮೂರ್ತಿ ಕಾಣಿಸ್ತಾ ಇರುತ್ತಂತೆ ಹೆಜ್ಜೆ ಹೆಜ್ಜೆಗೂ ಇತಿಹಾಸದ ಅಡಿಗಲ್ಲುಗಳೇ ಇಲ್ಲಿ ದೊರೆಯುತ್ತವೆ ಎಂದು ಲೇಖಕರು ಹೇಳಿದ್ದಾರೆ ಇನ್ನು ಅಲ್ಲಿನ ರಸ್ತೆಗಳ ಬಗ್ಗೆ ಹೇಳುವುದಾದರೆ ಇಲ್ಲಿನ ಬೀದಿಯಲ್ಲಿ ಲಕ್ಷಾನುಗಟ್ಟಲೆ ಜನರು ಸಂಚರಿಸುತ್ತಾ ಇರ್ತಾರಂತೆ ಅದು ಹೇಗೆಂದರೆ ತುಂಬ ಅವಸರ ಅವಸರವಾಗಿ ಓಡಾಡ್ತಾ ಇರ್ತಾರೆ ಟೈಮ್ 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 ಇಸ್ ಎ ಮನಿ ಹೊತ್ತು 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 ಹಣ ಎಂಬಂತೆ ಓಡಾಡ್ತಾ ಬ್ಯುಸಿ ಆಗಿರ್ತಾರೆ ಅಂತ ಲೇಖಕರು ಅಲ್ಲಿನ ಜನಗಳ ಬಗ್ಗೆ ಹೇಳ್ತಾ ಇದ್ದಾರೆ ಹಾಗೆ ಲೇಖಕರಿಗೆ ವಿಶೇಷ ಎನಿಸಿದ್ದು ಏನೆಂದರೆ ಇಲ್ಲಿನ ಮಹಿಳೆಯರು ಟೊಪ್ಪಿಗೆಯನ್ನು ಧರಿಸ್ತಾ ಇದ್ದರು ಈ ಟೊಪ್ಪಿಗೆಗಳು ಹೇಗಿತ್ತು ಅಂದರೆ ಒಂದು ಟೊಪ್ಪಿಗೆಗಿಂತ ಇನ್ನೊಂದು ಟೊಪ್ಪಿಗೆ ಭಿನ್ನವಾಗಿತ್ತಂತೆ ಒಂದು ಟೊಪ್ಪಿಗೆ ಹಾಗೆ ಇನ್ನೊಂದು ಟೊಪ್ಪಿಗೆ ಇರುವುದಿಲ್ಲ ಭಿನ್ನವಾಗಿರುವಂತಹ ಟೊಪ್ಪಿಗೆಯನ್ನು ನಾವು ನೋಡಬಹುದು ಇಲ್ಲಿ ಅಂತ ಲೇಖಕರು ಟೊಪ್ಪಿಗೆಯನ್ನ ಬಗ್ಗೆ ವಿವರಿಸಿದ್ದಾರೆ ಹಾಗೆ ಲೇಖಕರು ಹೋಗ್ತಾ ಇರೋದು ವೆಸ್ಟ್ ಮಿನಿಸ್ಟರ್ ಅಬೆ ಎಂಬ ಪ್ರಾರ್ಥನಾ ಮಂದಿರ ಈ ಪ್ರಾರ್ಥನಾ ಮಂದಿರ ಕನಿಷ್ಠ ಸಾವಿರ ವರ್ಷಗಳಷ್ಟು ಹಳೆಯದಾಗಿದೆಯಂತೆ ಸ್ವಲ್ಪ ಅಲ್ಲಲ್ಲಿ ದುರಸ್ತಿಯಾಗಿದೆ ಅದು ಬಿಟ್ಟರೆ ಇನ್ನೂ ಅಚ್ಚಳಿಯದೆ ಉಳಿದಿದೆ ಈ ಪ್ರಾರ್ಥನಾ ಮಂದಿರದಲ್ಲಿ ಹಲವಾರು ಸಂತರು ಸಾರ್ವಭೌಮರು ಕವಿಪುಂಗವರು ಅವರುಗಳ ಸ್ಮಾರಕಗಳು ಇಲ್ಲಿವೆ ಇಲ್ಲಿರುವಂಥ ಸ್ಮಾರಕ ಬೇರೆಲ್ಲೂ ನಾವು ನೋಡಲು ಸಾಧ್ಯವಿಲ್ಲ ಅಂತ ಲೇಖಕರು ಹೇಳ್ತಾ ಇದ್ದಾರೆ ಈ ಸ್ಮಾರಕಗಳಲ್ಲಿ ಅನೇಕ ಗೋರಿಗಳು ಕಾಣ್ತಾ ಇವೆ ಈ ಗೋರಿಗಳು ಹೇಗೆ ಕಾಣ್ತಾ ಇವೆ ಅಂದರೆ ಮೃತ್ಯುವೇ ಆ ಗೋರಿಗಳನ್ನು ನೋಡಿ ಹೆದರಿಕೊಳ್ಳಬೇಕು ಅನ್ನೋ ಹಾಗೆ ಇದೆಯಂತೆ ಹಾಗೆ ಗೋಲ್ಡ್ ಸ್ಮಿತ್ ಮತ್ತು ಎಡಿಷನ್ ಪ್ರಖ್ಯಾತ ಸಾಹಿತಿಗಳು ಈ ಪ್ರದೇಶದ ಬಗ್ಗೆ ಈ ಪ್ರದೇಶ ಅಂದರೆ ವೆಸ್ಟ್ ಮಿನಿಸ್ಟರ್ ಅಬೆ ಎನ್ನುವಂಥ ಪ್ರದೇಶದ ಬಗ್ಗೆ ಒಂದು ನಿಬಂಧನೆಗಳನ್ನು ಕೂಡ ಬರೆದಿದ್ದಾರೆ ಅಂತ ಲೇಖಕರು ಈ ಪ್ರಾರ್ಥನಾ ಮಂದಿರವನ್ನು ವಿವರಿಸ್ತಾ ಇದ್ದಾರೆ ಈ ಪ್ರದೇಶದ ಸೌಂದರ್ಯ ಹೇಗಿತ್ತು ಅಂತ ಲೇಖಕರು ಮುಂದೆ ಹೇಳ್ತಾ ಇದ್ದಾರೆ ಹೊರಗಿನಿಂದ ಉತ್ತಮವಾಗಿ ಶೃಂಗರಿಸಿದ ಸಣ್ಣ ಬಾಗಿಲೊಂದು ಕಾಣಿಸುತ್ತದೆ ಒಳಗಡೆ ಮಂದಿರ ಭವ್ಯವಾಗಿದೆ ಲೇಖಕರು ಅಲ್ಲಲ್ಲಿ ಒಳಗಡೆ ಹೋದಾಗ ಅಲ್ಲಿ ಒಬ್ಬ ಪಾದ್ರಿಯು ಪ್ರಾರ್ಥನೆಯನ್ನು ಓದ್ತಾ ಇದ್ದರು ಹೇಗೆ ನಮ್ಮಲ್ಲಿ ಸರ್ಕಾರಿ ವೈದ್ಯರು ಅಂತ ಇರ್ತಾರಲ್ಲ ಹಾಗೆ ಲಂಡನ್ ನಗರದಲ್ಲಿ ಸರ್ಕಾರಿ ವೈದಿಕರು ಅಲ್ಲಿ ಇರ್ತಾರಂತೆ ಅಲ್ಲಿ ತುಂಬ ಜನ ಪ್ರಾರ್ಥನೆಯನ್ನು ಕೇಳೋಕ್ಕೆ ಬಂದಿದ್ದರು ಹಾಗೆ ಈ ಪ್ರದೇಶವನ್ನು ನೋಡೋಕ್ಕೆ ಕೂಡ ಅನೇಕ ಜನರು ಬಂದಿದ್ದರು ಎಂದು ಲೇಖಕರು ಹೇಳ್ತಾ ಇದ್ದಾರೆ ಹೀಗೆ ಲೇಖಕರು ಅಲ್ಲಲ್ಲಿ ಓಡಾಡ್ತಾ ಇರುವಾಗ ಅಲ್ಲಿ ರಾಜಕಾರಣ ಚತುರರ ಶಿಲಾಮೂರ್ತಿಗಳನ್ನು ನೋಡಬಹುದೆಂದು ಹೇಳ್ತಿದ್ದಾರೆ ರಾಜಕಾರಣ ಚತುರರು ಅಂದರೆ ರಾಜಕೀಯದಲ್ಲಿ ಸಾಧನೆಯನ್ನು ಮಾಡಿದಂತಹ ಚತುರರು ಅಲ್ಲಿ ಅವರ ಶಿಲಾಮೂರ್ತಿಗಳನ್ನು ನಿಲ್ಲಿಸಿದಾರಂತೆ ಆಮೇಲೆ ಲೇಖಕರು ಅವರಿಗೆ ಮುಖ್ಯವಾಗಿ ಬೇಕಾಗಿದ್ದ ಪೊಯೆಟ್ಸ್ ಕಾರ್ನರ್ ಅಂದರೆ ಕವಿಗಳ ಸ್ಮಾರಕ ಇರುವಂಥ ಪ್ರದೇಶಕ್ಕೆ ಅಲ್ಲಿ ಹೋಗುವುದಕ್ಕೆ ಹೆಚ್ಚಿನ ಆಸಕ್ತಿ ಇತ್ತು ಅಲ್ಲಿ ಹೋದ ತಕ್ಷಣ ಅವರಿಗೆ ಕಾಣಿಸಿದ್ದು ಏನೆಂದರೆ ಮೊನ್ನೆ ತಾನೇ ತೀರಿ ಹೋದ ಅಂದರೆ ಲೇಖಕರು ಯಾವಾಗ ಪ್ರವಾಸಕ್ಕೆ ಹೋಗಿದ್ದರೂ ನೋಡಿ ಆ ಎರಡು ದಿನದ ಹಿಂದೆ ತೀರಿಕೊಂಡಂಥ ಕ್ಲಿಪ್ಪಿಂಗ್ ಎನ್ನುವಂಥ ಪ್ರಸಿದ್ಧ ಸಾಹಿತಿ ಸ್ಮಾರಕದ ಮೇಲೆ ಹಾಕಿದಂಥ ಕಲ್ಲು ಲೇಖಕರಿಗೆ ಕಾಣಿಸಿತು ಹಾಗೆ ಮುಂದೆ ಹೋದಾಗ ಅಲ್ಲಿಯೂ ಹಾರ್ಡಿಯೂ ಕೂಡ ಹಾಗೆ ಮೆಕಾಲೆ ಗೋಲ್ಡ್ ಸ್ಮಿತ್ ಎಲ್ಲರ ಸ್ಮಾರಕ ಕೂಡ ಕಣ್ಣಿಗೆ ಕಾಣಿಸಿತು ಪ್ರತಿಯೊಂದು ಹೆಜ್ಜೆಯ ಬುಡಕ್ಕೆ ಪ್ರತಿಯೊಂದು ಹೆಜ್ಜೆ ನೀಡುವಾಗಲೂ ಕೂಡ ಕಲ್ಲಿನ ಕೆತ್ತನೆಯನ್ನು ಮಾಡಿದ್ದಾರೆ ಕಲ್ಲಿನ ಮೇಲೆ ಕೆತ್ತನೆ ಅಲ್ಲಿನ ಇತಿಹಾಸವನ್ನು ಸಾರುವಂತೆ ಇದೆ ಅಂತ ಲೇಖಕರು ಹೇಳ್ತಾ ಇದ್ದಾರೆ ಲೇಖಕರಿಗೆ ಹೋಗುವಾಗ ಏನು ಅನಿಸುತ್ತೆ ಅಂದರೆ ವಿದ್ಯೆಯ ಭಾರವನ್ನು ನಾವು ತುಳಿತಾ ಇದ್ದೀವಿ ಏನೋ ಅಂತ ಅನುಭವಕ್ಕೆ ಬಂದಿತು ಹಾಗೆ ಮುಂದೆ ಹೋದರು ಅಲ್ಲಿ ಬೆನ್ ಜಾನ್ಸನ್ ಬಗ್ಗೆ ಕೂಡ ಅಲ್ಲಿ ಕಲ್ಲಿನ ಮೇಲೆ ಇತ್ತು ಆಗ ಲೇಖಕರಿಗೆ ಇಂತಹ ಪ್ರಖ್ಯಾತ ನಾಟಕಕಾರರನ್ನು ನಾವು ತುಳಿದು ಬಿಟ್ಟೆವಲ್ಲ ಅಂತ ಅನಿಸತ್ತೆ ಹಾಗೆ ಅಂದುಕೊಂಡು ಮುಂದೆ ಹೋದರು ಮುಂದೆ ಹೋದಾಗ ಅವರಿಗೆ ಕಾಣಿಸಿದ್ದು ವರ್ಡ್ಸ್ ವರ್ತ್ನ ಸ್ಮಾರಕ ಕಾಣಿಸುತ್ತೆ ವರ್ಡ್ಸ್ ವರ್ತ್ ಯಾರು ಅಂದರೆ ಈತ ಬ್ರಿಟನ್ನಿನ ರಾಷ್ಟ್ರಕವಿ ಈತನ ಸ್ಮಾರಕವನ್ನು ಕೂಡ ಅಲ್ಲಿ ನಾವೆಲ್ಲ ನೋಡಬಹುದು ಇವೆಲ್ಲ ಸ್ಮಾರಕವನ್ನು ನೋಡಿ ಲೇಖಕರಿಗೆ ಯಾವ ವ್ಯಕ್ತಿ ತಪ್ಪು ಹೆಜ್ಜೆ ಹಾಕುತ್ತಾನೆ ಅವರಿಗೆ ಎಚ್ಚರಿಕೆ ಗಂಟೆ ಎಂಬಂತೆ ಕವಿಗೆ ಭಾಸವಾಯಿತಂತೆ ಹಾಗೆ ಅಲ್ಲಿ ಎಲ್ಲೇ ಹೆಜ್ಜೆ ಇಟ್ಟರೂ ಕೂಡ ಒಂದೊಂದು ಕಲ್ಲು ಕೂಡ ಒಂದೊಂದು ಇತಿಹಾಸವನ್ನು ಹೇಳುತ್ತಾ ಇರುವಂತೆ ಅನಿಸುತ್ತದೆ ಎಂದು ಲೇಖಕರು ಈ ರೀತಿ ವರ್ಣಿಸಿದ್ದಾರೆ ಇನ್ನು ಇದಕ್ಕೆ ಸಮೀಪವಾಗಿ ವೈಜ್ಞಾನಿಕರ ಇದೆ ಅಂದರೆ ವಿಜ್ಞಾನಕ್ಕೆ ಕೊಡುಗೆ ಕೊಟ್ಟಂತಹ ವಿಜ್ಞಾನಿಗಳ ಸ್ಮಾರಕ ಕೂಡ ಅಲ್ಲಿ ಇದೆ ಲೇಖಕರು ಅಲ್ಲಿ ಹೋದಾಗ ನ್ಯೂಟನ್ನ ಒಂದು ದೊಡ್ಡದಾದ ಶಿಲಾಮೂರ್ತಿಯನ್ನು ನೋಡುತ್ತಾರೆ ನ್ಯೂಟನ್ ಯಾರೆಂದರೆ ಚಲನೆಯ ನಿಯಮವನ್ನು ತಿಳಿಸಿಕೊಟ್ಟಂಥ ವ್ಯಕ್ತಿ ಜೊತೆಗೆ ವಿಕಾಸದ ಸಿದ್ಧಾಂತವನ್ನು ತಿಳಿಸಿಕೊಟ್ಟಂಥ ಡಾರ್ವಿನ್ ಅವರ ಸ್ಟ್ಯಾಚ್ಯೂ ಕೂಡ ಅಲ್ಲಿ ಇದೆಯಂತೆ ಹಾಗೆ ಖಗೋಳ ವಿಜ್ಞಾನಿಯಾದಂಥ ಹರ್ಷಲ್ ಅವರ ಸ್ಮಾರಕ ಕೂಡ ಅಲ್ಲಿ ಇದ್ದವು ಇನ್ನು ಹತ್ತಿರದಲ್ಲಿ ಕೇವಲ ಮಹಾನ್ ವ್ಯಕ್ತಿಗಳು ಅಷ್ಟೇ ಅಲ್ಲ ವಾಸ್ತುಶಿಲ್ಪಗಾರರು ಸೇನಾಧಿಪತಿಗಳು ಹೀಗೆ ಅನೇಕರಿಗೆ ಅಲ್ಲಿ ಸ್ಮಾರಕಗಳನ್ನು ಮಾಡಲಾಗಿದೆಯಂತೆ ನಂತರ ಲೇಖಕರು ಹೋಗಿದ್ದು ಅರಸರ ಅರಮನೆಯ ಕಡೆಗೆ ರಾಜದಂಡವು ಕಿರೀಟವು ನೆಲಕ್ಕೆ ಉರುಳಲೇಬೇಕು ಎಂಬ ಮಾತು ನಿಜವಾಗಿದ್ದರೂ ಕೂಡ ಸತ್ತ ಮೇಲೆ ಅವರಿಗೊಂದು ವಿಶಿಷ್ಟ ಸ್ಥಾನವನ್ನು ಇಲ್ಲಿ ಕಲ್ಪಿಸಿದಾರಂತೆ ರಾಜರು ಎಷ್ಟೇ ಮೆರೆದರೂ ಕೂಡ ಒಂದಲ್ಲ ಒಂದು ದಿನ ಮಣ್ಣಿಗೆ ಹೋಗಲೇಬೇಕೆಂಬುದು ಮಾತಾಗಿದೆ ಹೀಗಾಗಿ ರಾಜನಿಗೆ ಕೂಡ ಒಂದು ಸ್ಥಾನವನ್ನು ಇಲ್ಲಿ ಕಲ್ಪಿಸಿದ್ದಾರೆ ಇದಕ್ಕೆ ರಾಜ ವಿಭಾಗ ಎಂದು ಕರೆಯುತ್ತಾರೆ ಈ ರಾಜಮಂದಿರದಲ್ಲಿ ರಿಚರ್ಡ್ ಎರಡನೇ ಎಡ್ವರ್ಡ್ ಶಾನ್ಫೋರ್ಡ್ ಒಂದನೇ ರಾಣಿ ಎಲಿಜಬೆತ್ ಮೊದಲಾದ ಅರಸ ಅರಸಿಯರು ಹೊರಗಿದ್ದಾರೆ ಅಂದರೆ ನಾಟಕಕಾರರು ಕವಿಗಳು ವಿಜ್ಞಾನಿಗಳು ರಾಜಕಾರಣಿಯರು ಎಲ್ಲರೂ ಸ್ಮಾರಕದಲ್ಲಿ ಹೊರಗಿದ್ದಾರೆ ಅಂದರೆ ಸ್ಮಾರಕವನ್ನು ಕೆತ್ತಲಾಗಿದೆ ಎಂದು ಲೇಖಕರು ಹೇಳುತ್ತಿದ್ದಾರೆ ಹಾಗೆಯೇ ಮಂದಿರದ ಹಿಂದೆ ಭವ್ಯವಾದ ಏಳನೇ ಹೆನ್ರಿಯ ಗೋರಿ ಕೂಡ ನೋಡಬಹುದು ಅಂತ ಲೇಖಕರು ಹೇಳ್ತಾ ಇದ್ದಾರೆ ಹಾಗೆ ಸಾಮ್ರಾಟರ ರಾಜ್ಯಾಭಿಷೇಕ ಅಂದರೆ ಪಟ್ಟಾಭಿಷೇಕ ಆಗುವಾಗ ಸಿಂಹಾಸನದ ಮೇಲೆ ಒಂದು ಕಲ್ಲು ಪಾಟಿಯನ್ನು ಅಂದರೆ ಕಲ್ಲಿನ ಹಲಗೆಯನ್ನು ಹಾಕುತ್ತಾರಂತೆ ಪಟ್ಟಾಭಿಷೇಕ ಆಗುವಾಗ ಮಾತ್ರ ಸಾಮ್ರಾಟರು ಅದರ ಮೇಲೆ ಕುಳಿತುಕೊಳ್ಳಬೇಕು ಈ ಶಿಲೆಯನ್ನು ಒಳಗೊಂಡಂತಹ ಸಿಂಹಾಸನವು ವೆಸ್ಟ್ ಮಿನಿಸ್ಟರ್ ಮಂದಿರದಲ್ಲಿ ಒಂದು ಭಾಗದಲ್ಲಿ ಇದೆಯಂತೆ ಆ ಸಿಂಹಾಸನವನ್ನು ಏನೆಂದು ಕರೀತಾರೆಂದರೆ ಟೋನ್ ಆಫ್ ಸ್ಕೋನ್ ಅಂತ ಕರೀತಾರಂತೆ ಮೂರನೇ ಎಡ್ವರ್ಡ್ ಸ್ಕಾಟ್ಲೆಂಡಿನ ಅರಸರಿಂದ ಕಿತ್ತುಕೊಂಡು ಬಂದಿದ್ದ ಅಂತ ಉಲ್ಲೇಖ ಇದೆ ಹೀಗಾಗಿ ಯಾವುದೇ ಸಾಮ್ರಾಟರ ಪಟ್ಟಾಭಿಷೇಕ ಕೂಡ ಕಲ್ಲಿನ ಸಿಂಹಾಸನದ ಮೇಲೆಯೇ ಆಗ್ತಾ ಇದೆಯಂತೆ ಆ ಕಲ್ಲಿನ ಸಿಂಹಾಸನದಲ್ಲಿ ಯಾವ ಸಿದ್ಧಿ ಇದೆಯೋ ಯಾವ ಮಂತ್ರವಿದೆಯೋ ನಾನರಿಗೆ ಇಂಗ್ಲೆಂಡಿನ ವೈಭವವನ್ನು ನೋಡಿದರೆ ಇಂಥದ್ದೊಂದು ವಿಶೇಷವೇನಾದರೂ ಅದರಲ್ಲಿರಬೇಕೆನಿಸುತ್ತದೆ ಎಂದು ಲೇಖಕರು ಇಲ್ಲಿನ ವೈಭವವನ್ನು ವರ್ಣನೆ ಮಾಡ್ತಾ ಇದ್ದಾರೆ ಕೊನೆಗೆ ಲೇಖಕರು ಏನು ಹೇಳ್ತಾ ಇದ್ದಾರೆ ಅಂದರೆ ಇಷ್ಟು ಸ್ವಲ್ಪ ದಿನಗಳಲ್ಲಿ ನನ್ನ ಮನಸ್ಸೆಷ್ಟು ವಿಕಾಸ ಹೊಂದಿದೆ ಅಂದರೆ ಇಲ್ಲಿ ಲಂಡನ್ ನಗರದಲ್ಲಿ ಲೇಖಕರು ಇದ್ದಿದ್ದು ಕೆಲವೇ ಸಮಯ ಈ ಕೆಲವೇ ಸಮಯದಲ್ಲಿ ತಮ್ಮ ಮನಸ್ಸು ಎಷ್ಟು ವಿಕಾಸ ಹೊಂದಿದೆ ನನ್ನ ದೃಷ್ಟಿಯು ಎಷ್ಟು ವಿಶಾಲವಾಗಿದೆ ನಮ್ಮ ಸುತ್ತಮುತ್ತ ಸಾಧನೆ ಮಾಡಿದಂಥ ಹಲವಾರು ವ್ಯಕ್ತಿಗಳು ನಮ್ಮ ಕಣ್ಣ ಮುಂದೆ ಇದ್ದರೆ ಆವಾಗ ನಮಗೂ ಕೂಡ ಏನಾದರೂ ಸಾಧನೆ ಮಾಡಬೇಕು ಹಾಗೂ ನಮ್ಮ ದೇಶದ ಬಗ್ಗೆ ಗೌರವ ಮೂಡುತ್ತೆ ನಮ್ಮ ಸಂಸ್ಕೃತಿಯು ಎಂತಹ ಓರೆಗಲ್ಲಿನ ಮೇಲೆ ನಿಂತಿದೆ ಇವೆಲ್ಲವನ್ನು ನೆನೆಸಿದಾಗ ಪ್ರವಾಸವು ಶಿಕ್ಷಣದ ಒಂದು ಭಾಗವಾಗಿದೆ ಮನೆ ಹಿಡಿದು ಇರುವ ತರುಣನ ಬುದ್ಧಿ ಮನೆಯ ಮಟ್ಟದ್ದೇ ಯಾವ ಒಂದು ವ್ಯಕ್ತಿ ಯಾವಾಗಲೂ ಮನೆಯಲ್ಲೇ ಇರುತ್ತಾನೋ ಅವರ ಬುದ್ಧಿ ಮನೆ ಮಟ್ಟಕ್ಕೆ ಮಾತ್ರ ಇರುತ್ತೆ ಮನೆಯಲ್ಲಿ ಏನು ನಡೆಯುತ್ತೆ ಅಷ್ಟೇ ವಿಚಾರ ಅವರಿಗೆ ಗೊತ್ತಿರುತ್ತೆ ಅದೇ ಮನೆಯಿಂದ ಹಚ್ಚಿ ಬಂದು ಹೊರಗಿನ ಪ್ರಪಂಚ ನೋಡುತ್ತಾನೆಯೋ ಆ ವ್ಯಕ್ತಿಯು ಬುದ್ಧಿ ಹೇಗಿರುತ್ತೆ ಅಂದರೆ ತುಂಬ ವಿಕಾಸ ಹೊಂದಿರುತ್ತದೆ ಅಂತ ಶೇಕ್ಸ್ಪಿಯರ್ ಹೇಳಿದಂಥ ಮಾತು ಇಲ್ಲಿ ಲೇಖಕರು ಪುನರುಚ್ಚರಿಸುತ್ತಾರೆ ಇವೆಷ್ಟು ಲೇಖಕರು ಲಂಡನ್ ನಗರದಲ್ಲಿ ನೋಡಿದಂತಹ ಅನುಭವಿಸಿದಂಥ ಪ್ರವಾಸದ ಒಂದು ಅನುಭವವಾಗಿದೆ ಧನ್ಯವಾದಗಳು